ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ಕಾಂಗ್ರೆಸ್ನ ಯುವ ನಾಯಕಿ ನಿವೇದಿತಾ ಗೌಡ ಅವರಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಗೊತ್ತಿರುವಂತ ವಿಚಾರ, ಒಂದು ಕಾಲದ ಬದ್ಧ ವೈರಿಗಳು ಸಿನಿಮಾದಲ್ಲಿ ಇಂಟರ್ವಲ್ ರೀತಿಯಲ್ಲೇ ಮಧ್ಯಂತರ ಅವಧಿಗೆ ಅಲ್ಪಕಾಲಕ್ಕೆ ಜೋಡೆತ್ತುಗಳಾಗಿ ಮತ್ತೆ ಅಗೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ನ ರೀತಿಯಲ್ಲಿ ಅಗೇನ್ ಬದ್ಧ ವೈರಿಗಳಾಗಿ ಬದಲಾಗಿರುವಂತವರು. ಸೊ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ದಿನ ಬೆಳಗಾದರೆ ಏನಾದರೂ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಟ್ವೀಟ್ ಅನ್ನು ಮಾಡಿ ಏನಾದರೂ ಒಂದು ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಅವರು ಮಾಡಿರುವಂತ ಒಂದು ಆರೋಪ, ಟೆಂಟಲ್ಲಿ ಬ್ಲೂ ಫಿಲಂ ತೋರಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಸೊ ನಮ್ಮ ಜೊತೆಗೆ ನಿವೇದಿತಾ ಗೌಡ ಅವರು ಇದ್ದಾರೆ, ಕಾಂಗ್ರೆಸ್ನ ಯುವ ನಾಯಕಿ. ಮೇಡಮ್, ಫಸ್ಟ್ ಕ್ವೆಶ್ಚನ್ ಟೆಂಟ್ ಇಂದಲೇ ಶುರು ಮಾಡೋಣ. ಟೆಂಟಲ್ಲಿ ಬ್ಲೂ ಫಿಲಂ ತೋರಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಿ, ಈ ಆರೋಪಕ್ಕೆ ಏನ್ ಹೇಳ್ತೀರಿ? ಏನಿಲ್ಲ, ಸೈದ್ಧಾಂತಿಕವಾಗಿ ಕುಮಾರಸ್ವಾಮಿ ಅವರು ಖಾಲಿ ಹಾಕೊತ್ತಿದ್ದಾರೆ. 2019ರಲ್ಲಿ ಲೋಕಸಭಾ ಎಲೆಕ್ಷನ್ ನ ಮಗನ್ ಸೋಲು, ಅಗೇನ್ 2023ರಲ್ಲಿ ವಿಧಾನಸಭಾ ಮಗನ್ ಸೋಲು, ಬ್ಯಾಕ್ ಟು ಬ್ಯಾಕ್ ಸೋಲು ಅವರು ಅರಗಿಸ್ಕೊಳಕಾಗದೆ ಫ್ರಸ್ಟ್ರೇಷನ್ ಅಲ್ಲಿ ಇಂತಹ ಹುಚ್ಚುಚ್ಚು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಟೆಂಟ್ ವಿಚಾರಕ್ಕೆ ಬರ್ತೇನೆ. ಟೆಂಟ್ ವಿಚಾರ, ಇವಾಗ ಏನು ಅವರು ಟೆಂಟಲ್ಲಿ ಬ್ಲೂ ಫಿಲಂ ತೋರಿಸ್ತಿದ್ರು ಅಂತ, ಅದೇ ಊರಿಂದಾನೇ ನಾನು ಬಂದಿರೋದು. ಬೇಸಿಕಲಿ ಕುಮಾರಸ್ವಾಮಿ ಅವರು ಫಿಲಮ್ ಮೇಕರು, ಅವರ ಒಡೆತನದಲ್ಲಿ ಒಂದಷ್ಟು ಥಿಯೇಟರ್ಗಳಿದ್ದಾವೆ. ಈ ಬ್ಲೂ ಫಿಲಮ್ ತೋರಿಸೋದಾಗಲಿ ಇನ್ನೊಂದಾಗಲಿ ಅವ್ರಿಗೆಲ್ಲ ಕರಗತ್ತಾಗಿದೆ. ಅದೇ ದೃಷ್ಟಿಯಲ್ಲಿ ಅದೇ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅನುಮಾನ ಪಟ್ಟಿದ್ದಾರೆ. ಆದರೆ ಎಲ್ಲರೂ ಕುಮಾರಸ್ವಾಮಿ ಅವರಾಗಿರಲ್ವಲ್ಲ, ಡಿ ಕೆ ಶಿವಕುಮಾರ್ ಅಂತ ಒಳ್ಳೆಯ ಸದಭಿರುಚಿ ಸಿನಿಮಾಗಳನ್ನ ತೋರಿಸೋಂಥವ್ರು ಇರ್ತಾರೆ ಅಂತ ಹೇಳ್ತೇನೆ. ಏನಕ್ಕೆ ಈ ಟಾಪಿಕ್ ಏನಕ್ಕೆ ಬರ್ತಾ ಇದೆ ಅಂತೇಳಿ, ಪರ್ಟಿಕ್ಯುಲರ್ಲಿ ಈ ಟಾಪಿಕ್, ಯಾಕಂದ್ರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಡಿ ಕೆ ಶಿವಕುಮಾರ್ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ ಆಡಳಿತ ಪಕ್ಷದ ಅಧ್ಯಕ್ಷರು. ಸೊ ಈ ಟೆಂಟ್ ವಿಚಾರವನ್ನ ಏನಕ್ಕೆ ಪರ್ಟಿಕ್ಯುಲರ್ಲಿ ಕುಮಾರಸ್ವಾಮಿ ಅವರು ಏನಕ್ಕೆ ಎದುಕ್ತಾ ಇದಾರೆ ಅಂತೇಳಿ? ಏನು ಇಲ್ಲ ಅವರಿಗೆ, ಅಂದ್ರೆ ಸೈದ್ಧಾಂತಿಕವಾಗಿ ಹೋರಾಡ್ಲಿಕ್ಕೆ, ಡಿ ಕೆ ಶಿ ವಿರುದ್ಧ ಹೋರಾಡ್ಲಿಕ್ಕೆ ಯಾವುದು ಒಂದು ಒಳ್ಳೆ ಪಾಯಿಂಟ್ ಸಿಕ್ಕಿಲ್ಲ. ಅದಕ್ಕೆ ಚೀಪ್ ಪಾಲಿಟಿಕ್ಸ್ ಇಳಿದಿದ್ದಾರೆ ಅವರು. ಅಂದ್ರೆ ಇವಾಗ ನೀವು ಡಬ್ಬಾ ಖಾಲಿಯಾಗಿದೆ ಅಂತ, ಖಂಡಿತ ಖಾಲಿಯಾಗಿದೆ. ಎಲೆಕ್ಷನ್ ರಿಸಲ್ಟ್ ಬರೋ ಮುಂಚೆವರೆಗೂ ಕುಮಾರಸ್ವಾಮಿ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ರು ಏನಂತಂದ್ರೆ, ಖಂಡಿತ ಇದೊಂದು ಮೈತ್ರಿ ಸರ್ಕಾರ ಆಗುತ್ತೆ, ನಾನು ಅಗೇನ್ ನಾನು ಅಧಿಕಾರಕ್ಕೆ ಬರ್ಬೋದು ಅಂತ. ಎಲ್ಲಿ ಅವತ್ತು ಯಾವಾಗ 130 ಚಿಲ್ಲರೆ ಸೀಟಲ್ಲಿ ಸೀಟ್ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅವತ್ತಿಂದ ಕುಮಾರಸ್ವಾಮಿ ಅವರು ಒಂದು ರೀತಿಯ ಒಂದು ಮಾನಸಿಕ ಅಸ್ವಸ್ಥತೆಯನ್ನು ತಲುಪಿದ್ದಾರೆ ಅಂತ ಹೇಳ್ತೀನಿ ನಾನು.